ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತೀಯ ಪ್ರಧಾನಮಂತ್ರಿಯೊಬ್ಬರು ಬ್ರುನೈಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ರೀತಿ ಪ್ರಧಾನಿ ಮೋದಿಯವರು ಬ್ರುನೈಗೆ ಭೇಟಿ ಕೊಟ್ಟಿದ್ದು ಮೊದಲ ಬಾರಿಗೆ ಮಸೀದಿಗೆ ಭೇಟಿಯನ್ನ ಕೊಡ್ತಾರೆ. ಇದಾದ ನಂತರ ಅಲ್ಲಿನ ಸುಲ್ತಾನರ ಜೊತೆಗೆ ಮಾತುಕತೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬನ್ನಿ ಹಾಗಾದ್ರೆ ಈ ಮಾತುಕತೆಯಿಂದ ನಾವು ಯಾವೆಲ್ಲ ವಿಷಯಗಳನ್ನ ನಿರೀಕ್ಷೆ ಮಾಡಬಹುದು, ಹೊಸದಾಗಿ ಏನು ಲಾಭ ಆಗುತ್ತೆ ನಮ್ಮ ಭಾರತಕ್ಕೆ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರುನೈ ಸುಲ್ತಾನ್ ಹಾಜಿ ಹಸ್ನಲ್ ಬೋಲ್ಜಿಯಾ ಅವರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಮಾತುಕತೆಯ ನಂತರ ಹಲವಾರು ಒಪ್ಪಂದಗಳ ವಿನಿಮಯ ಕೂಡ ಮಾಡಿಕೊಳ್ಳಲಾಗಿದೆ ಅಂತ ಗೊತ್ತಾಗಿದೆ. ಒಪ್ಪಂದಗಳು ಅಂದ್ರೆ ಈ ರಕ್ಷಣೆ, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ, ಹೀಗೆ ಬಾಹ್ಯಾಕಾಶ ತಂತ್ರಜ್ಞಾನ, ಆರೋಗ್ಯ, ಸಾಮರ್ಥ್ಯ ಸಮೃದ್ಧಿ ಜೊತೆಗೆ ಹಲವಾರು ಕ್ಷೇತ್ರಗಳನ್ನು ಒಳಗೊಂಡಂತಹ ಬೇರೆ ಬೇರೆ ವಿಚಾರಗಳ ಕುರಿತು ಒಪ್ಪಂದ ವಿನಿಮಯನ ಮಾಡಿಕೊಳ್ಳಲಾಗಿದೆಯಂತೆ. ಇದರಿಂದ ನಮ್ಮ ಭಾರತಕ್ಕೆ ಸಾಕಷ್ಟು ಲಾಭವಾಗಲಿದೆ ಅನ್ನೋದನ್ನ ಅವರು ತಿಳಿಸಿದ್ದಾರೆ. ನೈ ಹೋಂಗಿ ಕ್ಯೋಕಿ ಯೇ ಪಹಲಿ ದ್ವಿಪಕ್ಷೀಯ ರಾಜನೈತಿಕ ಯಾತ್ರಾ ಹೈ ಪ್ರಧಾನಮಂತ್ರಿ ಕಿ, ಭಾರತ್ ಕಿ ಕಿಸಿ ಭಿ ಪ್ರಧಾನಮಂತ್ರಿ ಕಿ, ಬ್ರುನೈ ದಾರುಸಲಂ ಕಿ. ಔರ್ ಅಬ್ಸೆ ಥೋಡಿ ದೇರ್ ಪಹಲೆ ಕಿ ಯೇ ತಸ್ವೀರೇ ಹೈ ಜಹಾಂ ಪರ್ ದೋನೋ ರಾಜನೇತಾ ದ್ವಿಪಕ್ಷೀಯ ಇಸ್ ಬಹುತ್ ಹಿ ಮಹತ್ವಪೂರ್ಣ ಬೈಠಕ್ ಮೇ ಹಿಸ್ಸಾ ಲೇನೆ ಕೆ ಲಿಯೆ ವಹಾಂ ಪರ್ ಬ್ರುನೈ ಪಹುಂಚೆ ಹೈ ಔರ್ ಆಧಿಕಾರಿಕ ತೌರ್ ಪರ್ ದ್ವಿಪಕ್ಷೀಯ ಸ್ತರ್ ಪರ್ ಔರ್ ಕರೀಬ್ ಆನಾ ಔರ್ ಮಹತ್ವಪೂರ್ಣ ಕ್ಷೇತ್ರ ಮೇ ಮಹತ್ವಪೂರ್ಣ ಸಮಝೌತೋ ಪರ್ ಹಸ್ತಾಕ್ಷರ್ ಕರ್ನಾ और समझौते पत्रों का आदान प्रदान एक नई ऊर्जा के साथ आपके नेतृत्व में हमारे संबंध दिनों दिन प्रगाढ़ होते रहे हैं. 2018 में हमारे गणतंत्र दिवस पर मुख्य अतिथि के रूप में आपकी भारत यात्रा की स्मृतियां आज भी भारत के लोग बहुत गौरव के साथ याद करते हैं. योर मैजेस्टी, मुझे अत्यंत खुशी है कि मुझे अपने तीसरे कार्यकाल की शुरुआत में ही ब्रुनेई की यात्रा करने का और आपसे भविष्य के विषय में चर्चा करने का सौभाग्य मिला है.